ಸಾವಿರ ಹದಿನೇಳರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಗಳಿಗೆ ಶ್ರೇಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನಾನಿಲ್ಲಿ ಉತ್ತರಿಸ್ತಾ ಇದ್ದೀನಿ ಒಂದು ಅಂಕಗಳ ಎರಡು ಪ್ರಶ್ನೆಗಳನ್ನು ನಾನಿಲ್ಲಿ ಪರಿಗಣಿಸ್ತಾ ಇದ್ದೀನಿ ಉತ್ತರ ಒಂದರಲ್ಲಿ ಏಳನೆಯದು ಇದು ಗುಣೋತ್ತ ಅಪರಿಮಿತ ಗುಣೋತ್ತರ ಶ್ರೇಡಿಯಾದರಿಂದ ಮೊದಲ ಪದ ಏ ಅದ ಈಗ ಸಾಮಾನ್ಯ ಅನುಪಾತ ಆರಿದ್ದರೆ ಅದರ ಮೊತ್ತವು ಈ ನಾಲ್ಕರಲ್ಲಿ ಯಾವುದು ಇದೆ ಅಂತ ಕೇಳಿದಂತೆ ಅರ್ಥ ಇದು ಬಹುವಾಗ್ಯ ಪ್ರಶ್ನೆ ಆಗಿದೆ ಇಲ್ಲಿ ಉತ್ತರ ಏನಾಗುತ್ತಂದ್ರೆ ಎಸ್ ಇನ್ಫಿನಿಟಿ ಇಜುಕೊಳ್ತು ಎ ಬೈ ಒನ್ ಮೈನಸ್ ಆರ್ ಆಗುತ್ತ ಯಾಕೆ ಇದು ಉತ್ತರ ಅಂದರೆ ಸಿ ಉತ್ತರ ಯಾಕೆ ಅಂದ್ರೆ ನಾವು ಗುಣೋತ್ತರ ಶ್ರೇಣಿಯಲ್ಲಿ ಎಸ್ ಎನ್ ಏನಂತ ಬರಿತೇವೆ ಮೊದಲ ಪದ ಒನ್ ಮೈನಸ್ ಆರ್ ಎಸ್ ಟು ಎನ್ ಡಿವೈಡೆಡ್ ಬೈ ಒನ್ ಮೈನಸ್ ಆರ್ ಅಂತ ಯಾಕಂದರೆ ಆರ್ ಲೆಸ್ ದ್ಯಾನ್ ಒನ್ ಅಂತದ ಈ ಎನ್ ದೊಡ್ಡದಾದಂತೆ ಆರ್ ಎಸ್ ಟು ಎನ್ ಸಣ್ಣದಾಗುತ್ತಾ ಅಂದರೆ ಎಷ್ಟು ಸಣ್ಣ ಆಗುತ್ತಾ ಸೊನ್ನೆಗೆ ಮುಟ್ಟುತ್ತ ಇದು ಸೊನ್ನೆ ಆಯಿತು ಎ ಇಂಟು ಒನ್ ಬೈ ಒನ್ ಮೈನಸ್ ಆರ್ ಇದು ಸಿ ನಮ್ಮ ಸರಿ ಉತ್ತರ ಹಾಗೆ ಇನ್ನು ಎರಡರಲ್ಲಿ ಹನ್ನೊಂದನೆಯದ್ದು ಇಲ್ಲಿ ಟಿ ಎನ್ ಇಸ್ ಟು ಎನ್ ಸ್ಕ್ವೇರ್ ಪ್ಲಸ್ ಫೋರ್ ಅದ ಟಿ ಅನ್ನು ನಾವು ಕಂಡು ಹಿಡಿಬೇಕಾಗೈತೆ ಇಲ್ಲಿ ನೋಡಿ ಈ ಟಿ ಟು ಏನದಲ್ಲ ಎನ್ ಇದ್ದಲ್ಲೇ ಟೂ ಹಾಕಬೇಕು ಟು ಸ್ಕ್ವೇರ್ ಪ್ಲಸ್ ಫೋರ್ ಅಂದರೆ ಫೋರ್ ಪ್ಲಸ್ ಫೋರ್ ಏಯ್ಟ್ ಅಂದರೆ ಟಿ ಟು ಇಜುಕ್ವಲ್ ಟು ಏಟ್ ನಮ್ಮ ಉತ್ತರ ಇನ್ನು ಎರಡು ಅಂಕಗಳ ಒಂದು ಪ್ರಶ್ನೆ ಇದು ಇಲ್ಲಿ ಈ ಪ್ರಶ್ನೆಗೆ ಎರಡು ಆಯ್ಕೆ ಒಂದು ಅಥವಾ ಮತ್ತೊಂದು ಹೀಗೆ ಎರಡು ಆಯ್ಕೆಗಳನ್ನು ಕೊಟ್ಟಲಾ ಕೊಡಲಾಗಿದೆ ಇದು ಏನಾಗುತ್ತ ಉತ್ತರ ಅಂದ್ರೆ ಎರಡು ಸಂಖ್ಯೆಗಳ ಸಮಾಂತರ ಮಾಧ್ಯಮವು ಮಾಧ್ಯಮವು ಅಂದರೆ ಎ ಎಂ ಇದನ್ನು ನಾವು ಎ ಅಂತ ಬರಿತಾ ಇದ್ದೆವು ಇದನ್ನು ಎಷ್ಟು ಕೊಟ್ಟಿದ್ದಾನ ಐದು ಇನ್ನು ಗುಣೋತ್ತರ ಮಾಧ್ಯಮವು ಜಿ ಎಂ ಅದನ್ನು ಜಿ ಅಂತ ಬರಿತಾ ಇದ್ದೆವು ಅದು ನಾಲ್ಕೆ ಇನ್ನು ಹರಾತ್ಮಕ ಮಾಧ್ಯಮವನ್ನು ಕಂಡುಹಿಡಿಯಿರಿ ಅಂತ ನಮ್ಮ ಪ್ರಶ್ನೆ ಇಲ್ಲಿ ನಾವು ಅವುಗಳ ಸಂಬಂಧವನ್ನು ಗೊತ್ತು ನಮಗೆ ಅದರ ಸಂಬಂಧವನ್ನು ಪ್ರಮೇಯ ಮುಖಾಂತರ ನಾವು ಇಲ್ಲಿ ಸಾಧರಪಡಿಸಿದ್ದೇವೆ ಜಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎಚ್ ಅಂದರೆ ಜಿ ಸ್ಕ್ವೇರ್ ಅಂದ್ರೆ ಫೋರ್ ಸ್ಕ್ವೇರ್ ಇಜ್ ಎ ಅಂತ ಫೈವ್ ಇಂಟು ಎಚ್ ಇದೇನೇ ನಾನು ಸಿಕ್ಸ್ಟೀನ್ ಈಕ್ವಲ್ ಟು ಫೈವ್ ಇಂಟು ಎಚ್ ಆದ್ದರಿಂದ ಎಚ್ ಎಮ್ ಹರಾತ್ಮಕ ಮಾಧ್ಯಮವು ಎಚ್ ಇಜ್ ಇಕ್ವಲ್ ಸಿಕ್ಸ್ಟೀನ್ ಬಾಯ್ ಫೈವ್ ಆಗುತ್ತಾ ಇದು ನಮ್ಮ ಉತ್ತರ ಇನ್ನು ಅಥವಾ ಅಂತೇನದಲ್ಲ ಅದಕ್ಕೆ ಉತ್ತರ ನೋಡೋಣ ಈ ನೀವು ಪರೀಕ್ಷೆಯಲ್ಲಿ ಈ ಯಾವುದಾದರೂ ಒಂದನ್ನು ಬಿಡಿಸಿದರೆ ಎರಡು ಅಂಕಗಳು ನಮಗೆ ಸಿಗ್ತಾವೆ ಆದರೆ ನಾನು ಇಲ್ಲಿ ಎರಡನ್ನೂ ಸಹ ಬಿಡಿಸಿ ತೋರಿಸ್ತಾ ಇದ್ದೀನಿ ಏನದ ಹರಾತ್ಮಕ ಶ್ರೇಣಿಯಲ್ಲಿ ಏನು ಕೊಟ್ಟಿದ್ದಾನ ಮೂರನೇ ಪದ ಅಂದ್ರೆ ಟಿ ತ್ರೀ ಒಂದು ಮತ್ತು ಟಿ ಫೈವ್ ಏನಾಗ್ತವ ಮೈನಸ್ ಒನ್ ಬೈ ಫೈವ್ ಅದ ಈಗ ಸಮಾಂತರ ಶ್ರೇಣಿಯಲ್ಲಿ ಏನಾಗ್ತಾವ ಅನ್ನೋದು ನೋಡೋಣ ಸಮಾಂತರ ಶ್ರೇಡಿಯಲ್ಲಿ ನಾನು ಟಿ ತ್ರೀ ಎಸ್ ಅಂತ ಬರಿತಾನೆ ಸಮಾಂತರ ಶ್ರೇಡಿಯಲ್ಲಿ ಮೂರನೆಯ ಪದ ಒನ್ ಬೈ ಒಸ್ ಇಕ್ವಲ್ ಟು ಒನ್ ಇನ್ನು ಸಮಾಂತರ ಶ್ರೇಡಿಯಲ್ಲಿ ಐದನೆಯ ಪದ ಏನು ಒನ್ ಬೈ ಮೈನಸ್ ಫೈವ್ ಹೌದಾ ಇನ್ನು ಸಮಾಂತರ ಶ್ರೇಣಿಯ ಎರಡು ಪದಗಳನ್ನು ಕೊಟ್ಟಾಗ ನಾವು ಸಾಮಾನ್ಯ ವ್ಯಕ್ತಿ ನಮಗೆ ಸೂತ್ರ ಗೊತ್ತದ ಅಂದ್ರೇನು ಟಿ ಎಸ್ ಪಿ ಮೈನಸ್ ಟಿ ಎಸ್ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಇದು ಸಮಾಂತರ ಶ್ರೇಣಿಯಲ್ಲಿರುವ

ಅಂದ್ರೆ ಒನ್ ಮೈನಸ್ ಫೈವ್ ಅಂದ್ರೆ ಒನ್ ಪ್ಲಸ್ ಫೈವ್ ಬೈ ಮೈನಸ್ ತ್ರೀ ಸಾರಿ ಫೋರ್ ಆಯಿತು ಇದು ಸಿಕ್ಸ್ ಬೈ ಮೈನಸ್ ಫೋರ್ ಅಂದರೆ ಮೈನಸ್ ತ್ರೀ ಬೈ ಟೂ ಆಯಿತು ಮೈನಸ್ ತ್ರೀ ಬೈ ಸಾರಿ ತ್ರೀ ಮೈನಸ್ ಫೈವ್ ಅಂತಂದ್ರೆ ಇಲ್ಲಿ ತ್ರೀ ಮೈನಸ್ ಫೈವ್ ಇಲ್ಲಿ ಮೈನಸ್ ಟೂ ಆಯಿತು ಮೈನಸ್ ಟು ಅಂದ್ರೆ ಮೈನಸ್ ತ್ರೀ ಸಾಮಾನ್ಯ ವ್ಯತ್ಯಾಸ ಸಿಕ್ತು ಇಲ್ಲಿ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ಕ ಕಾರಣ ಈಗ ಟಿ ತ್ರೀ ಎಸ್ ಏನದ ಸಮಾಂತರ ಶ್ರೇಣಿಯ ಮೂರನೇ ಪದ ಒಂದದ ಟಿ ತ್ರೀ ಎಸ್ ಇದು ಎ ಪ್ಲಸ್ ತ್ರೀ ಮೈನಸ್ ಒನ್ ಎಂಟು ಡಿ ಅಂದರೆ ಎ ಪ್ಲಸ್ ಟು ಡಿ ಆಯಿತು ಆದರೆ ನಮಗೆ ಡಿ ಸಿಕ್ಕದ ಎ ಪ್ಲಸ್ ಟು ಇಂಟು ಮೈನಸ್ ತ್ರೀ ಅಂದರೆ ಎ ಮೈನಸ್ ಸಿಕ್ಸ್ ಆಯಿತು ಅಂದರೆ ಎ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಒನ್ ಆಯಿತು ಎ ಇಸ್ ಈಕ್ವಲ್ ಟು ಸೆವೆನ್ ಆಯಿತು ಈಗ ಡಿ ಸಿಕ್ಕದ ಯಾವುದು ಮೈನಸ್ ತ್ರೀ ಇದು ಡಿ ಇನ್ನು ಮೊದಲನೇ ಪದ ಸಿಕ್ಕದ ಇನ್ನು ಹತ್ತನೇ ಪದ ಸಮಾಂತರ ಶ್ರೇಣಿಯಲ್ಲಿ ಹತ್ತನೇ ಪದ ಏನಾಗತ್ತ ಅಂದ್ರೆ ಎ ಪ್ಲಸ್ ಟೆನ್ ಮೈನಸ್ ಒನ್ ಇಂಟು ಡಿ ಅಂದರೆ ಮೈನಸ್ ತ್ರೀ ಎ ಏನು ಬಂದದ ನಮ್ಗೆ ಏಳು ಬಂದದ ಈಗ ಸೆವೆನ್ ಪ್ಲಸ್ ನೈನ್ ಇಂಟು ಮೈನಸ್ ತ್ರೀ ಸೆವೆನ್ ಪ್ಲಸ್ ನೈನ್ ಇಂಟು ಮೈನಸ್ ತ್ರೀ ಅಂದರೆ ಮೈನಸ್ ಟ್ವೆಂಟಿ ಸೆವೆನ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಇದು ಸಮಾಂತರ ಶ್ರೇಣಿಯ ಹತ್ತನೆಯ ಪದ ಆದ್ದರಿಂದ ಹರಾತ್ಮಕ ಶ್ರೇಣಿಯ ಹತ್ತನೆಯ ಪದ ರೇಡಿಯಲ್ಲಿ ಹತ್ತನೇ ಪದ ಏನಾಗುತ್ತ ಒನ್ ಬೈ ಮೈನಸ್ ಟ್ವೆಂಟಿ ಇದು ನಮ್ಮ ಉತ್ತರ ಇನ್ನು ಕೊನೆಯದಾಗಿ ನಾಲ್ಕು ಅಂಕಗಳ ಪ್ರಶ್ನೆ ಇಲ್ಲಿ ಈ ಪ್ರಶ್ನೆ ಮೂವತ್ತೊಂಬತ್ತರಲ್ಲಿ ನಾಲ್ಕು ಅಂಕಗಳ ಪ್ರಶ್ನೆಗೆ ಎರಡು ಆಯ್ಕೆಗಳನ್ನು ಕೊಟ್ಟಿದ್ದಾನೆ ಅಂದರೆ ಎರಡು ಪ್ರಶ್ನೆಗಳಿವೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ನಾವು ಬಿಡಿಸಬೇಕಾಗತ್ತಾ ಆದರೆ ನಾನಿಲ್ಲಿ ಎರಡನ್ನೂ ಸಹ ಬಿಡಿಸ್ತಾ ಇದ್ದೀನಿ ಉತ್ತರ ಮೊದಲನೆಯದು ಗುಣೋತ್ತರ ಶ್ರೇಣಿಗೆ ಸಂಬಂಧಪಟ್ಟದ್ದು ಏನು ಕೊಟ್ಟನ ಮೂರನೆಯ ಪದವು ಒಂದನೆಯ ಪದದ ವರ್ಗವಾಗಿದೆ ಒಂದನೇ ಪದದ ವರ್ಗ ಆಮೇಲೆ ಐದನೇ ಪದ ಅರವತ್ನಾಲ್ಕಿದೆ ಆ ಗುಣೋತ್ತರ ಶ್ರೇಣಿಯ ಮೊದಲ ಆರು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಇದು ಪ್ರಶ್ನೆ ಇಲ್ಲಿ ನೋಡಿ ಟಿ ತ್ರೀ ಅಂದ್ರೆ ಎ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಒನ್ ಅಂದರೆ ಎ ಹೋಲ್ ಸ್ಕ್ವೇರ್ ಈಗ ಏನಾಗುತ್ತೆ ಇದು ಎ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಆಯಿತು ಇದು ಆರ್ ಸ್ಕ್ವೇರ್ ಇಜುಕೊಲ್ ಟು ಎ ಆದ್ದರಿಂದ ಆರ್ ಇಜುಕ್ಟು ಎದ ವರ್ಗ ಮೂಲ ಇನ್ನು ಎ ಆರ್ ರೇಸ್ ಟು ಫೋರ್ ಅಂದರೆ ಐದನೇ ಪದ ಐದನೇ ಪದ ಅರವತ್ನಾಲ್ಕದ ಇದು ಏನಾಗುತ್ತೆ ಅಂದ್ರೆ ಇದನ್ನು ಬೆಲೆ ತುಂಬ್ತೀನಿ ಆರದ ಬೆಲೆ ಎದಲ್ಲಿ ಕೊಟ್ಟಿದ್ದಾನೆ ಎ ಎಂಟು ರೂಟ್ ಎ ಹೋಲ್ಡ್ರೆಸ್ ಟು ಫೋರ್ ಈಜ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಆಯಿತು ಇದು ರೂಟ್ ಎ ಟು ಫೋರ್ ಅಂದ್ರೆ ಎ ಇಂಟು ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಆಯಿತು ಇದನ್ನೇ ನಾನು ಎ ಕ್ಯೂಬ್ ಇಕ್ವಲ್ ಟು ಸಿಕ್ಸ್ಟಿ ಫೋರ್ ಇದು ಫೋರೆಷ್ಟು ತ್ರೀ ಆಯಿತು ಆದ್ದರಿಂದ ಈ ಎಸ್ ಕೊಲ್ ಟು ಫೋರ್ ಬಂತು ಇನ್ನು ಆರದ ಬೆಲೆ ಏದ ಏದಲ್ಲಿ ಕೊಟ್ಟ ಕಾರಣ ಆರ್ ಇಜ್ ಕೊಲ್ ಟು ರೂಟ್ ಎ ಅಂದರೆ ರೂಟ್ ಫೋರ್ ಅಂದರೆ ಟೂ ಆಯಿತು ಈಗ ನಮಗೆ ಮೊದಲ ಪದ ಬಂತು ಹಾಗೂ ಸಾಮಾನ್ಯ ಅನುಪಾತ ಬಂತು ನಮಗೆ ಎಸ್ ಸಿಕ್ಸ್ ಕಂಡುಹಿಡೀಬೇಕಾಗೈತೆ ಎಸ್ ಸಿಕ್ಸ್ ಈಕ್ವಲ್ ಟು ಎ ಇಂಟು ಆರ್ ಎಸ್ ಟು ಸಿಕ್ಸ್ ಮೈನಸ್ ಒನ್ ಡಿವೈಡ್ ಬ ಆರ್ ಮೈನಸ್ ಒನ್ ಇದೇ ಸೂತ್ರವನ್ನು ನಾನು ಉಪಯೋಗ ಮಾಡಬೇಕಾಗತ್ತಾ ಯಾಕಂದರೆ ಆರ್ ಎರಡು ಅದ ಎರಡು ಒಂದಕ್ಕಿಂತ ದೊಡ್ಡದು ಆದ್ದರಿಂದ ಈ ಸೂತ್ರವನ್ನು ಉಪಯೋಗ ಮಾಡ್ತೀನಿ ಫೋರ್ ಇಂಟು ಟೂ ಎಸ್ ಟು ಸಿಕ್ಸ್ ಮೈನಸ್ ಒನ್ ಡಿವೈಡ್ ಬೈ ಟು ಮೈನಸ್ ಒನ್ ಆಯಿತು ಇದು ಟು ಮೈನಸ್ ಒನ್ ಟೂನ ಒಂದು ಆಯಿತು ಇದು ಫೋರ್ ಇಂಟು ಟೂ ರೆಸ್ ಟು ಸಿಕ್ಸ್ ಮೈನಸ್ ಒನ್ ಇಜಲ್ ಟು ಫೋರ್ ಇಂಟು ಟೂ ರೆಸ್ ಟು ಸಿಕ್ಸ್ ಅಂದ್ರೆ ಸಿಕ್ಸ್ಟಿ ಫೋರ್ ಮೈನಸ್ ಒನ್ ಇಜಲ್ ಟು ಫೋರ್ ಇಂಟು ಸಿಕ್ಸ್ಟಿ ತ್ರೀ ಅಂದ್ರೆ ಏನಾಗತ್ತಾ ಅಂದ್ರೆ ಎರಡು ನೂರದ ಐವತ್ತ ಎರಡು ಆಯಿತು ಇದು ನಮ್ಮ ಉತ್ತರ ಎರಡನೇ ಆಯ್ಕೆಯ ಪ್ರಶ್ನೆ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟದ್ದು ಇಲ್ಲಿ ಸಮಾಂತರ ಶ್ರೇಣಿಗೆ ಅಥವಾ ಇದು ಸಮಾಂತರ ಶ್ರೇಣಿಗೆ ಪಟ್ ಸಂಬಂಧಪಟ್ಟದ್ದು ಇಲ್ಲಿ ನಮಗೆ ನಾಲ್ಕನೆಯ ಪದ ಹತ್ತದ ಮತ್ತು ಹನ್ನೊಂದನೇ ಪದ ನಾಲ್ಕನೆಯ ಪದದ ಮೂರರಷ್ಟಕ್ಕಿಂತ ಒಂದರಿಂದ ಹೆಚ್ಚದ ಅಂದರೆ ಪಿ ಎಲೆವೆನ್ ಇಜುಕೊಳ್ ಟು ಎಲ್ ಒನ್ ಪ್ಲಸ್ ಒನ್ ಇಜ್ ಟು ತ್ರೀ ಇಂಟು ಟಿ ಫೋರ್ ಕೊಟ್ಟಣ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ನಾವು ಕಂಡುಹಿಡಬೇಕು ಇಲ್ಲಿ ನೋಡಿ ಈ ಟಿ ಫೋರ್ ಅಂದ್ರೇನು ಸಮಾಂತರ ಶ್ರೇಣಿಯಲ್ಲಿ ಎ ಪ್ಲಸ್ ತ್ರೀ ಡಿ ಇಸ್ ಟು ಟೆನ್ ಆಮೇಲೆ ಈಗ ಹನ್ನೊಂದನೇ ಪದ ಏನಾಗತ್ತಾ

ಅಂದರೆ ಮೂವತ್ತೊಂದು ಆಯಿತು ಇನ್ನು ಇಲ್ಲಿ ನಾವು ಟಿ ಟೆನ್ ಟಿ ಎಲೆವನ್ ಏನು ಬರ್ಕೋತಾ ಇದ್ದೀನಿ ಟಿ ಎಲೆವನ್ ಈಕ್ವಲ್ ಟು ಎ ಪ್ಲಸ್ ಟೆನ್ ಡಿ ಈಸ್ ಈಕ್ವಲ್ ಟು ಥರ್ಟಿ ಒನ್ ಆಯಿತು ಈ ಎರಡು ಸಮೀಕರಣಗಳದಾವಲ್ಲ ಇವುಗಳಲ್ಲಿ ಒಂದನ್ನು ಮತ್ತೊಂದರಲ್ಲಿ ಕಳೀತಾ ಇದ್ದೀನಿ ಈ ಎ ಎ ಹೋಯ್ತು ಇನ್ನು ಹತ್ತರೊಳಗೆ ಮೂರು ಹೋಯ್ತು ಅಂದ್ರೆ ಮೈನಸ್ ಸೆವೆನ್ ಡಿ ಯಾಕಂದ್ರೆ ಹತ್ತರ ಹಿಂದೆ ಮೈನಸ್ ಸೈನಾರ ಇದು ಮೈನಸ್ ತರ್ಟಿ ಒನ್ದೊಳಗೆ ಹತ್ತು ಹೋಯ್ತು ಅಂದ್ರೆ ಟ್ವೆಂಟಿ ಒನ್ ಆದ್ದರಿಂದ ಡಿ ಈಜ್ ಇಕ್ವಲ್ ಟು ಟ್ವೆಂಟಿ ಒನ್ ಮೈನಸ್ ಟ್ವೆಂಟಿ ಒನ್ ಬಾಯ್ ಮೈನಸ್ ಸೆವೆನ್ ಅಂದರೆ ಮೈನಸ್ ಮೈನಸ್ ಹೋಯಿತು ಡಿ ಈಜ್ ಇಕ್ವಲ್ ಟು ತ್ರೀ ಬಂತು ಈಗ ಡಿ ಇಸ್ ಟು ತ್ರೀ ಬಂದ ಕಾರಣ ನಾವು ಇಲ್ಲಿ ಎ ಇಸ್ ಟು ಟೆನ್ ಮೈನಸ್ ತ್ರೀ ಡಿ ಯಾಕಂದರೆ ಇದು ಟಿ ಫೋರ್ದ ಬೆಲೆ ತಗೋತಾ ಇದ್ದೀನಿ ಈಗ ಟೆನ್ ಮೈನಸ್ ಫೋರ್ ಡಿ ಈಜ್ ಟು ಟೆನ್ ಮೈನಸ್ ನೈನ್ ಹೆಜ್ಜುಕೊಳ್ ಟು ಒನ್ ಆಗುತ್ತೆ ಯಾಕಂದ್ರೆ ಟಿ ಫೋರ್ ಅಂದರೆ ಎ ಪ್ಲಸ್ ಟೆನ್ ಡಿ ಅದ ಎ ಪ್ಲಸ್ ತ್ರೀ ಡಿ ತ್ರೀ ಡಿ ಅದ ಅದು ಟೆನ್ ಅದ ಈಗ ಇದನ್ನು ಆದ ಕಾರಣ ಈ ರೀತಿ ನಮಗೆ ಬೆಲೆ ಸಿಗ್ತದೆ ಈಗ ನಾವು ಎಸ್ ಟ್ವೆಂಟಿ ಕಂಡುಹಿಡೀಬೇಕು ನಮ್ಮ ಸೂತ್ರದ ಪ್ರಕಾರ ಎನ್ ಬೈ ಟು ಇಂಟು ಟೂ ಇಂಟು ಎ ಏದ ಬೆಲೆ ಒಂದದ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಅಂದರೆ ತ್ರೀ ಈಗ ನೋಡಿ ಇದು ಹತ್ತಾತು ಎರಡು ಒಂದಲೇ ಎರಡು ಹತ್ತಲೆ ಇಪ್ಪತ್ತು ಟು ಪ್ಲಸ್ ನೈನ್ಟೀನ್ ಇಂಟು ತ್ರೀ ಏನಾಗುತ್ತಾ ಟೆನ್ ಇಂಟು ಟೂ ಪ್ಲಸ್ ಹತ್ತೊಂಬತ್ತು ಮೂರಲೆ ಐವತ್ತೇಳು ಯಾಕಂದ್ರೆ ಮೂರೊಂಬತ್ತಲೇ ಇಪ್ಪತ್ತೇಳು ಎರಡು ಉಳಿತು ಮೂರೊಂದಲೇ ಮೂರು ಎರಡು ಐದು ಆಯಿತು ಇದು ಟೆನ್ ಇಂಟು ಫಿಫ್ಟಿ ನೈನ್ ಆಯಿತು ನಮಗೆ ಉತ್ತರ ಐನೂರದ ತೊಂಬತ್ತು ಬಂತು ಇದು ಎರಡನೇ ಪ್ರಶ್ನೆಗೆ ಅದೇ ಪ್ರಶ್ನೆಯಲ್ಲಿ ಎರಡನೇ ಆಯ್ಕೆಯ ಪ್ರಶ್ನೆಗೆ ಉತ್ತರ